ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ಟಿ ಎಂ ಕೃಷ್ಣ ಈ ಅಯೋಗ್ಯ ವ್ಯಕ್ತಿಯನ್ನ ಕಲಾವಿದ ಅಂತ ಕರೆಯೋದಕ್ಕೂ ಕೂಡ ಅಸಹ್ಯ ಆಗತ್ತೆ ಯಾಕಂತ ಹೇಳಿದ್ರೆ ಹಾಗೆ ಕರೆಯೋದು ಕಲಾವಿದ ಅನ್ನುವಂಥ ಪದಕ್ಕೆ ದೈವ ಸಮಾನ ಅಂತ ಪರಿಗಣಿಸಿರುವಂತಹ ಕಲೆಗೆ ನಾವು ಮಾಡುವಂಥ ಅವಮಾನ ವೀಕ್ಷಕರೇ ನಾಲ್ಕು ವರ್ಷ ಹಿಂದಿನ ಸಾಂಗ್ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ ಇದೇ ಟಿ ಎಂ ಕೃಷ್ಣ ಸಂಗೀತ ಕಚೇರಿ ಅನ್ನುವಂತ ಹೆಸರಲ್ಲಿ ಮಾಡಿರುವಂತಹ ಹೇಸಿಗೆ ಕಾರ್ಯಕ್ರಮ ಅದು ಮುಸಲ್ಮಾನರ ಟೋಪಿಯನ್ನು ಧರಿಸ್ಕೊಂಡು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಳಸ್ಕೊಂಡು ಈತ ಸಲಾತುಲ್ಲಾ ಸಲಾಮುಲ್ಲಾ ಅಂತ ಒಂದು ಉರ್ದು ಗೀತೆಯನ್ನು ಹಾಡ್ತಾನೆ ಆ ಹಾಡಿನ ಸಾಹಿತ್ಯದ ವಿಮರ್ಶೆ ಖಂಡಿತವಾಗ್ಲೂ ಬೇಕಾಗಿಲ್ಲ ಹೌದು ನಾಲ್ಕು ವರ್ಷ ಹಳೆಯ ಈ ಕೀಳು ಅಭಿರುಚಿ ಹಾಡುಗಾರಿಕೆ ಈಗ ವೈರಲ್ ಆಗ್ತಾ ಇದೆ ವೈರಲ್ ಮಾಡ್ತಾ ಇರುವಂಥದ್ದು ಯಾರು ಅಂತ ಹೇಳಿದ್ರೆ ಎಡಪಂಥೀಯ ಎಡಬಿಡಂಗಿಗಳು ಅದೇ ರೀತಿ ಹಿಂದೂಗಳಾಗಿ ಹುಟ್ಟಿರುವಂತಹ ಹಿಂದೂ ವಿರೋಧಿಗಳು ಇದನ್ನು ಅವರು ವೈರಲ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಕಾರಣ ಒಂದೇ ಬಲಪಂಥೀಯರನ್ನ ಸನಾತನ ಧರ್ಮೀಯರನ್ನ ರುಚಿಗೆಬ್ಬಿಸಬೇಕು ಬಲಪಂಥಿಯರು ಇದನ್ನು ವಿರೋಧಿಸಿ ಗಲಾಟೆಯನ್ನು ಮಾಡಬೇಕು ಆ ಮೂಲಕ ಬಲಪಂಥೀಯರು ಎಂತಹ ಕೀಳು ಮನಸ್ಥಿತಿಯವರು ಎಷ್ಟು ಸಂಕುಚಿತ ಮನಸ್ಸಿನವರು ಎಷ್ಟು ಅಸಹಿಷ್ಣುಗಳು ಅಂತ ಪ್ರೂವ್ ಮಾಡಬೇಕು ಇದು ಅವರ ಉದ್ದೇಶ ಆದರೆ ಹಿಂದೂ ಧರ್ಮವನ್ನು ಗೌರವಿಸೋರಿಗೆ ಈ ದೇಶವನ್ನು ಪೂಜೆ ಮಾಡೋರಿಗೆ ಭಾರತದ ಶಾಸ್ತ್ರೀಯ ಸಂಗೀತದ ಪ್ರಾಕಾರಗಳನ್ನು ಫಾಲೋ ಮಾಡೋರಿಗೆ ಈ ಎಡಬಿಡಂಗಿಗಳ ಸರ್ಟಿಫಿಕೇಟು ಬೇಕಾಗಿಲ್ಲ ಇವರು ಕೊಡುವಂತಹ ಕುಖ್ಯಾತಿಯ ಪಟ್ಟಗಳಿಗೂ ಕೂಡ ಇವರು ಕೇರ್ ಮಾಡುವಂಥ ಅಗತ್ಯನೂ ಇಲ್ಲ ಎಸ್ ಈ ಟಿ ಎಂ ಕೃಷ್ಣ ಬೈ ನೇಚರ್ ಒಬ್ಬ ತೃತೀಯ ದರ್ಜೆ ವ್ಯಕ್ತಿ ಇದು ಶಾಸ್ತ್ರೀಯ ಸಂಗೀತವನ್ನು ಬಳಸಿಕೊಂಡು ಸಲಾತುಲ್ಲಾ ಸಲಾಮುಲ್ಲಾ ಅಂತ ಹಾಡಿರುವಂಥದ್ದು ಧಾರ್ಮಿಕ ಸಾಮರಸ್ಯವನ್ನ ತರೋದಕ್ಕೂ ಅಲ್ಲ ಯಾವುದೇ ಉದಾತ್ತ ಪ್ರಯೋಗಕ್ಕೂ ಅಲ್ಲ ಬುದ್ಧಿಜೀವಿಗಳನ್ನ ಮುಸಲ್ಮಾನರನ್ನ ಇಂಪ್ರೆಸ್ ಮಾಡಬೇಕು ಶಾಸ್ತ್ರೀಯ ಸಂಗೀತವನ್ನು ಪೋಷಿಸ್ಕೊಂಡು ಬಂದಿರುವಂತಹ ಹಿಂದೂಗಳನ್ನು ಹರ್ಟ್ ಮಾಡಬೇಕು ದಾಸ ಪರಂಪರೆಯನ್ನು ಅವಮಾನ ಮಾಡಬೇಕು ಅನ್ನುವಂಥದ್ದು ಇವರ ಪರಮ ಉದ್ದೇಶ ಆಗಿತ್ತು ವೀಕ್ಷಕರೇ ಯಾರು ಈ ಟಿ ಎಂ ಕೃಷ್ಣ ಅಂತ ನಿಮಗೆ ಚಿಕ್ಕದಾಗಿ ಪರಿಚಯವನ್ನು ಮಾಡಿಕೊಡ್ತೀನಿ ಆದರೆ ಒಂದೇ ಒಂದು ರಿಕ್ವೆಸ್ಟ್ ತಿಳ್ಕೊಂಡ ಮೇಲೆ ದಯವಿಟ್ಟು ಮರ್ತಬೇಡಿ ಯಾಕಂದರೆ ಇವನು ನಿಮ್ಮ ಮೆಮೋರಿಯಲ್ಲಿ ಇರೋದಕ್ಕೆ ಲಾಯಕ್ ಇರುವಂತಹ ಮನುಷ್ಯ ಅಂತೂ ಅಲ್ಲವೇ ಅಲ್ಲ ಮೋರಿಯಲ್ಲಿ ಇರೋದಕ್ಕೆ ಲಾಯಕ ಅಷ್ಟೇ ಇದನ್ನು ಪೂರ್ತಿ ಹೆಸರು ತೋಡೂರು ಮಡಬುಸಿ ಕೃಷ್ಣ ಅಂತ ಆ ಇವನಿಗೂ ಕೂಡ ಕೇಜ್ರಿವಾಲ್ಗೆ ಸಿಕ್ಕಿರುವಂತಹ ಮ್ಯಾಕ್ಸೇಸೆ ಅವಾರ್ಡ್ ಸಿಕ್ಕಿದೆ ಈ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಬೇಕು ಇವನ ಯೋಗ್ಯತೆ ಏನು ಅಂತ ಮ್ಯಾಕ್ಸೆಸೆ ಅವಾರ್ಡ್ನ ಜೆನ್ಯೂನಿಟಿ ಬಗ್ಗೆ ನಿಮಗೆ ಇತ್ತೀಚೆಗೂ ಅಷ್ಟೇ ವಿಕ್ರಮ ತಿಳಿಸ್ಕೊಟ್ಟಿದ್ದು ಬೇರೆ ಇವನು ಪ್ರಕಾಶ್ ರೈತರಾನೆ ಹೆಸರಿಗೆ ಕಲಾವಿದ ಆದರೆ ಮಾಡೋದಷ್ಟು ಕೂಡ ಹಿಂದೂ ಧರ್ಮದ ಅವಹೇಳನ ಆರ್ ಎಸ್ ಎಸ್ ಹಾಗೆ ಬಲಪಂಥವನ್ನ ಹೀಯಾಳಿಸುವಂಥದ್ದು ಹಿಂದೂ ಧರ್ಮವನ್ನ ಹಿಂದೂ ದೇವರನ್ನ ಸಾಧ್ಯ ಆದಷ್ಟು ಅವಮಾನ ಮಾಡುವಂಥದ್ದು ಇಂತಹ ಮಹಾನುಭಾವಂಗೆ ಮೊನ್ನೆ ಮೊನ್ನೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಸಂಗೀತ ಕಲಾ ನಿಧಿ ಅವಾರ್ಡನ್ನು ಕೊಡತ್ತೆ ಅದು ಇವನ ಸಂಗೀತಕ್ಕೆ ಸಿಕ್ಕಿರುವಂಥದ್ದಲ್ಲ ಸಲಾತುಲ್ಲಾ ಸಲಾಮುಲ್ಲಾ ಹಾಡಿ ಕರ್ನಾಟಕ ಸಂಗೀತವನ್ನ ಅಶುದ್ಧಿಗೊಳಿಸಿದ್ದಕ್ಕೆ ತನ್ನನ್ನು ತಾನು ಆಕ್ಟಿವಿಸ್ಟ್ ಪೆರಿಯಾರ್ ಅನುಯಾಯ ಅಂತೆಲ್ಲ ಹೇಳ್ಕೊಳ್ಳುವಂತಹ ಇವನ ಅಸರಿ ಮುಖ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಸ್ಯಾಂಪಲ್ಸ್ ಅನ್ನು ಹೇಳಲೇಬೇಕು ಕಮ್ಯುನಿಸ್ಟರ್ ಮತ್ತು ಇಸ್ಲಾಮಿಸ್ಟ್ಗಳು ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಸಾಯಿಸಿದ್ರೆ ಅವರನ್ನು ಹತ್ಯೆ ಮಾಡಿದ್ರೆ ನನಗೆ ಸ್ವಲ್ಪ ಕೂಡ ಬೇಜಾರೇ ಆಗೋದಿಲ್ಲ ಈ ಹೇಳಿಕೆಯನ್ನು ಕೊಟ್ಟಿದ್ದ ಇದೇ ಟಿ ಎಂ ಕೃಷ್ಣ ಬಿಜೆಪಿ ಹಾಗೆ ಆರ್ ಎಸ್ ಎಸ್ ಮೇಲೆ ಇವನ ದ್ವೇಷ ಎಷ್ಟಿದೆ ಅನ್ನುವಂಥದ್ದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೆ ಇವನ ಈ ಮಾತನ್ನ ಸಾರ್ವಜನಿಕರು ಖಂಡಿಸಿದ್ರೆ ಅದಕ್ಕೆ ಏನಂತಾನೆ ಗೊತ್ತಾ ನನ್ನ ಇಷ್ಟು ಅಮಾನವೀಯ ವ್ಯಕ್ತಿಯನ್ನಾಗಿ ಮಾಡಿದ್ದೆ ಮೋದಿಜಿ ಸರಕಾರ ಅಂತ ಮೋದಿ ಸರಕಾರ ಅಂಥದ್ ಏನು ಮಾಡಿದ್ದೇವನಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರು ಸಾವನ್ನ ಸಂಭ್ರಮಿಸ್ತೀನಿ ಅಂತ ಹೇಳ್ತಾನಲ್ಲ ಇವನು ನಿಜವಾಗ್ಲೂ ಮನುಷ್ಯನ ಅದು ಬಿಡಿ ದೇಶದ ಘನ ರಾಷ್ಟ್ರಪತಿಗಳಾಗಿದ್ದಂತಹ ಪ್ರಣಬ್ ಮುಖರ್ಜಿ ಕೂಡ ಈತ ಆರ್ ಎಸ್ ಎಸ್ ಶಾಖೆಯಲ್ಲಿ ಪಾಲ್ಗೊಂಡ್ರು ಅಂತ ಬಾಯಿಗೆ ಬಂದ ಹಾಗೆ ಟೀಕಿಸ್ತಾನೆ ಪ್ರಣಬ್ ಮುಖರ್ಜಿ ಅವರು ಸಂಘದ ಹಿನ್ನೆಲೆಯಿಂದಾನೇ ಬಂದವರು ಅನ್ನುವಂಥದ್ದು ಇವನಿಗೆ ಗೊತ್ತಿಲ್ಲವಾ ಇಷ್ಟಕ್ಕೂ ಆರ್ ಎಸ್ ಎಸ್ ರಾಷ್ಟ್ರದ್ರೋಹಿ ಸಂಘಟನೆನಾ ಪ್ರಣಬ್ ಮುಖರ್ಜಿ ಅವರು ಐಸಿಸಿ ಟೀಮ್ ಅಲ್ಲಿ ಕಾಣಿಸ್ಕೋಬೇಕಿತ್ತಾ ಅಥವಾ ಅಲ್ ಖೈದಾದಲ್ಲಿ ಕಾಣಿಸ್ಕೋಬೇಕಿತ್ತ ಇಲ್ಲಿ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ ಕರ್ನಾಟಕ ಸಂಗೀತದ ಹಲವಾರು ಸಂಗೀತಗಾರರು ಇವನಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಸಿದ್ಧ ಆಗಿದ್ದಾರೆ ಸಂಗೀತ ಅಕಾಡೆಮಿ ಸಮ್ಮೇಳನಕ್ಕೆ ಇವನನ್ನ ಅಧ್ಯಕ್ಷನನ್ನಾಗಿ ಮಾಡಿತ್ತು ಯಾರು ಸ್ಟಾಲಿನ್ ಸರಕಾರ ಇದನ್ನು ವಿರೋಧಿಸಿರುವಂತಹ ಸಂಗೀತಗಾರರು ಒಬ್ಬೊಬ್ರಾಗೆ ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವನಿರುವಂತಹ ಜಾಗದಿಂದಾನೇ ಹೊರಗೆ ಬರ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಖ್ಯಾತ ಕರ್ನಾಟಕ ಸಂಗೀತ ಗಾಯಕರಾದಂತಹ ರಂಜನಿ ಮತ್ತು ಗಾಯತ್ರಿ ತಮ್ಮ ಕಚೇರಿಯನ್ನು ಕ್ಯಾನ್ಸಲ್ ಮಾಡಿ ಸಮ್ಮೇಳನವನ್ನು ಕೂಡ ಬಾಯ್ಕಾಟ್ ಮಾಡಿದ್ದಾರೆ ಟ್ವಿಟರ್ ನಲ್ಲಿ ನೇರವಾಗಿ ಹೇಳ್ತಾರೆ ಕೂಡ ಈ ಕೃಷ್ಣ ಅನ್ನುವಂತಹ ವ್ಯಕ್ತಿ ಕರ್ನಾಟಕ ಸಂಗೀತಕ್ಕೆ ತುಂಬಾ ಅವಮಾನವನ್ನು ಮಾಡಿದಾನೆ ಈ ಕ್ಷೇತ್ರಕ್ಕೆ ಹಾನಿಯನ್ನ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಹಿಂದೂ ಸಮುದಾಯದ ಭಾವನೆಗಳಿಗೆ ಧಕ್ಕೆಯನ್ನು ತಂದಿದ್ದಾರೆ ದಾಸ ಪರಂಪರೆಯ ತ್ಯಾಗರಾಜರನ್ನ ಅದೇ ರೀತಿ ಸುಬ್ಬಲಕ್ಷ್ಮಿ ಅವರನ್ನ ಅವಮಾನ ಮಾಡಿದ್ದಾರೆ ಇಂಥವರ ಜೊತೆಯಲ್ಲಿ ಗುರುತಿಸ್ಕೊಳ್ಳೋದಿಲ್ಲ ಸಂಗೀತದ ಹೆಸರಲ್ಲಿ ನಿರಂತರವಾಗಿ ಇದು ಮಾಡ್ತಾ ಇರೋದೇ ಹಿಂದೂ ಧರ್ಮದ ನಿಂದನೆ ಅದೇ ರೀತಿ ಕರ್ನಾಟಕ ಸಂಗೀತಕ್ಕೆ ಅಪಮಾನ ಅಷ್ಟೇ ಅಲ್ಲ ಬ್ರಾಹ್ಮಣ ಹೆಂಗಸರನ್ನ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಬ್ರಾಹ್ಮಣರ ಹತ್ಯೆಯನ್ನ ಸಮರ್ಥಿಸಿಕೊಳ್ಳುವಂಥದ್ದು ಪೆರಿಯಾರ್ ವಾದವನ್ನ ಬಿತ್ತೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಇವೆಲ್ಲವನ್ನ ಮಾಡ್ತಾ ಇರುವಂತಹ ಈ ಟಿ ಎಂ ಕೃಷ್ಣನನ್ನ ಬಹಿರಂಗವಾಗಿ ಸಂಗೀತಗಾರರು ಈಗ ವಿರೋಧಿಸ್ತಾ ಇದ್ದಾರೆ ಆದ್ರೆ ಎಂಥ ದುರಂತ ನೋಡಿ ತಮಿಳುನಾಡಿನ ಸ್ಟಾಲಿನ್ ಇಂಥವನಿಗೆ ಅವಾರ್ಡನ್ನ ಕೊಡೋದಲ್ಲದೆ ಸಪೋರ್ಟಿಗೆ ಜೊತೆಯಾಗಿ ನಿಲ್ತಾ ಇದ್ದಾನೆ ಸನಾತನ ಧರ್ಮದ ವಿರೋಧಿಗಳಿಗೆ ಬೇಕಾಗಿರೋದು ಇಂಥವರಲ್ವಾ ಈಗ ಕರ್ನಾಟಕ ಸಂಗೀತದ ಇಡೀ ಗುಂಪೆ ಇವನ ವಿರುದ್ಧ ತಿರುಗು ಬಿದ್ದಿದೆ ಖ್ಯಾತ ಸಂಗೀತಗಾರರಾಗಿರುವಂತಹ ತ್ರಿಚೂರ್ ಬ್ರದರ್ಸ್ ಕೂಡ ಈಗ ಅಕಾಡೆಮಿಯಿಂದ ಹೊರಗೆ ಬಂದಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ ಸೂಫಿ ಅದೇ ರೀತಿ ಕ್ರಿಶ್ಚಿಯನ್ ಹಾಡುಗಳನ್ನ ತರೋದನ್ನ ನಾವು ಒಪ್ಪೋದಿಲ್ಲ ನಮ್ಮ ಸಂಗೀತವನ್ನ ಕಲುಷಿತಗೊಳಿಸಬೇಡಿ ಹೀಗೆ ಗಟ್ಟಿ ಧ್ವನಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ವೀಕ್ಷಕರೇ ಈ ಟಿ ಎಂ ಕೃಷ್ಣನನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಜನ ಯೇಸುದಾಸ್ ಅವರು ಉದಾಹರಣೆಯನ್ನು ಕೊಡೋದಕ್ಕೆ ಬರ್ತಾರೆ ಯೇಸುದಾಸ್ ಅವರು ಅಯ್ಯಪ್ಪ ಭಕ್ತಿ ಗೀತೆಯನ್ನು ಹಾಡಿದ್ರೆ ಆಹಾ ಓಹೋ ಅಂತ ಹೊಗಳತ್ತೀರಿ ಟಿ ಎಂ ಕೃಷ್ಣ ಸಲಾತುಲ್ಲಾ ಸಲಾಮುಲ್ಲಾ ಅಂತ ಹೇಳಿದ್ರೆ ಯಾಕೆ ವಿರೋಧ ಅಂತ ಕೇಳುತ್ತಾರೆ ಎಂ ಕೃಷ್ಣ ಸಲಾತುಲ್ಲಾ ಸಲಾಮುಲ್ಲಾ ಅಂತ ಬೇಕಾದರೂ ಹಾಡ್ಲಿ ಆಜಾನ್ ಬೇಕಾದ್ರೂ ಕೂಗ್ಲಿ ಅಥವಾ ಗೀತೆ ಬೇಕಾದ್ರೂ ಹಾಡ್ಲಿ ಆದರೆ ಕರ್ನಾಟಕ ಸಂಗೀತದಲ್ಲಿ ಅವನ್ನ ತಂದು ಅಪವಿತ್ರಗೊಳಿಸೋದು ಬೇಡ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅರ್ಥ ಆಗ್ತಿದ್ಯಾ ಯೇಸುದಾಸ್ ಅವರು ಅಯ್ಯಪ್ಪ ಗೀತೆಯನ್ನ ಮುಸಲ್ಮಾನರ ಶೈಲಿಯಲ್ಲಿ ಹಾಡಿದಿದ್ರೆ ಅವರಿಗೂ ಬುದ್ಧಿಯನ್ನ ಹೇಳ್ಬೇಕಾಗ್ತಾ ಇತ್ತು ಆದ್ರೆ ಯೇಸುದಾಸ್ ಅವರು ನಿಮ್ಮ ರೀತಿ ಇನ್ಸೆನ್ಸಿಬಲ್ ಅಲ್ಲ ಅಂಡ್ ಇನ್ಸೆನ್ಸಿಟಿವ್ ಕೂಡ ಅಲ್ಲ ಎಡಬಿಡಂಗಿಗಳು ತಮ್ಮ ಅಸಹ್ಯವನ್ನು ಮುಚ್ಚಿ ಹಾಕೋದಕ್ಕೆ ಯೇಸುದಾಸ್ ಅವರನ್ನು ಎಳೆದು ತರುವಂತಹ ಅವಶ್ಯಕತೆ ಇಲ್ಲ ಕರ್ನಾಟಕ ಸಂಗೀತಕ್ಕೆ ಒಂದು ಪರಂಪರೆ ಇದೆ ಇದು ಸಾಮವೇದ ಕಾಲದಿಂದ ಬಂದಿರುವಂಥದ್ದು ಪುರಂದರದಾಸರು ಕನಕದಾಸರು ತ್ಯಾಗರಾಜರು ಎಲ್ಲರೂ ಕೂಡ ಇದನ್ನು ತುಂಬ ಭಕ್ತಿ ಭಾವ ತುಂಬಿ ಬೆಳೆಸಿದ್ದಾರೆ ಹಿಂದೂ ದೇವರ ಆರಾಧನೆಗೆ ಅಂತಲೇ ಮೀಸಲಾಗಿ ಹುಟ್ಟಿರುವಂತಹ ಸಂಗೀತ ಪ್ರಾಕಾರ ಇದು ಇಂತಹ ಶ್ರೇಷ್ಠ ಸಂಗೀತ ಮಾದರಿಯನ್ನು ಅವಮಾನಗೊಳಿಸೋದಕ್ಕೆ ಕಲುಷಿತಗೊಳಿಸೋದಕ್ಕೆ ಇವರಿಗೆ ಯಾರು ಅಧಿಕಾರವನ್ನು ಕೊಟ್ಟಿರುವಂಥದ್ದು ಇನ್ಫ್ಯಾಕ್ಟ್ ಹಿಂದೂಗಳು ಈ ವಿಚಾರದಲ್ಲಿ ಸ್ವಲ್ಪ ಅತಿ ಅನ್ನುವಷ್ಟೇ ಉದಾರಿಗಳಾಗಿಬಿಟ್ಟಿದ್ದಾರೆ ಹಿಂದೂಗಳು ಮುಸಲ್ಮಾನರಷ್ಟು ಕಟ್ಟರ್ ಆಗಿದಿದ್ದರೆ ಇವರೆಲ್ಲ ಬಾಲವನ್ನು ಬಿಚ್ಚೋದಕ್ಕೆ ಸಾಧ್ಯನೇ ಇರಲಿಲ್ಲ ನೀವೇ ಒಂದು ಬಾರಿ ಗಮನಿಸಿ ಅಣುಕು ಗೀತ ಹೆಸರಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರು ವೆಂಕಟೇಶ್ವರ ಸುಪ್ರಭಾತವನ್ನ ವಿರೂಪಗೊಳಿಸ್ತಾರೆ ಆದ್ರೆ ಹಿಂದೂಗಳು ನಕ್ಕು ಎಂಜಾಯ್ ಮಾಡ್ತಾರೆ ಅಮಲಾಧಿಕ ಲೋಚನ ಲೋಟಪತೆ ವಿಜಯ ಮಲ್ಯ ಕೊಡೇ ಕೃತ ತೈಲಪತೆ ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನಲ್ಲಿ ಬರಿಗೆ ಇದು ಇದು ಹೆಟ್ಟಿಗೆ ಬೆಟ್ಟಿಗೆ ಬ್ಯಾಡುಕಣು ದಿನ ಜೇಬಿಗೆ ಬೇಬಿಗೆ ಅದೇ ರೀತಿ ಕಿರ್ಲಾಸ್ಕರ್ ಸತ್ಯ ಆ್ಯಂಡ್ ಇನ್ನೊಂದಷ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಮುಸಲ್ಮಾನ ಶೈಲಿಯಲ್ಲಿ ಹಾಡಿದ್ರೆ ಹೇಗೆ ಇರುತ್ತೆ ಅಂತ ಕಾಮಿಡಿ ಮಾಡಿ ವಿರೂಪಗೊಳಿಸ್ತಾರೆ ಅದನ್ನು ಹಿಂದೂಗಳು ಹಾಸ್ಯದ ಹೆಸರಲ್ಲಿ ಚಪ್ಪರಿಸ್ಕೊಂಡು ನೋಡ್ತಾರೆ ಲಕ್ಷ್ಮಿಗೆ ಬಾರಮ್ಮ ಲಕ್ಷ್ಮಿಗೆ ಬಾರಮ್ಮ ನಮ್ದು ಅಮ್ಮ ಪಕ್ಕಿಂದು ಲಕ್ಷ್ಮಿಗೆ ಕಮಲ್ ಹಾಸನ್ ನಟರು ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಮಿಸ್ಯೂಸ್ ಮಾಡ್ತಾರೆ ಆದ್ರೂ ಹಿಂದೂಗಳು ಅದನ್ನು ಲೈಟ್ ಆಗಿ ತಗೊಂಡ್ಬಿಡ್ತಾರೆ ಇದೇ ರೀತಿ ಮುಸಲ್ಮಾನರ ಧಾರ್ಮಿಕ ಗೀತೆಯನ್ನ ಧಾರ್ಮಿಕ ವಿಚಾರವನ್ನ ಆಡ್ಕೊಂಡಿದ್ದರೆ ದೇಶ ಇಷ್ಟು ತಣ್ಣಗಿರೋದಕ್ಕೆ ಸಾಧ್ಯ ಇರುತ್ತಿತ್ತ ಯಾರಾದರೂ ಆ ಧೈರ್ಯವನ್ನಾದ್ರೂ ಮಾಡ್ತಾರಾ ಅಫ್ಕೋರ್ಸ್ನು ಹಿಂದೂಗಳು ಏನು ಮಾಡಿದ್ರು ಕೂಡ ಸಹಿಸ್ಕೋತಾರೆ ಫೀಲಿಂಗ್ ಇದೆಯಲ್ಲ ಇದರಿಂದಾನೆ ಇವರಿಗೆ ಇಷ್ಟು ಧೈರ್ಯ ಅದೇ ರೀತಿ ಇಷ್ಟು ಬಂಡತನ ಬಂದಿರುವಂತಹದ್ದು ಟಿ ಎಂ ಕೃಷ್ಣ ಎಲ್ಲೋ ಅಚಾತುರ್ಯದಿಂದ ಅಥವಾ ಏನೋ ಒಂದು ಪ್ರಯೋಗ ಮಾಡೋದಕ್ಕೆ ಹೋಗಿ ಈ ರೀತಿ ತಪ್ಪನ್ನು ಮಾಡಿದ್ರೆ ಅಫ್ಕೋರ್ಸ್ ಕ್ಷಮೆಯನ್ನು ಕೊಡಬಹುದಿತ್ತು ಕ್ಷಮಿಸಬಹುದಿತ್ತು ಆದ್ರೆ ಈತ ಒಬ್ಬ ದುರ್ಬುದ್ಧ ಜೀವಿ ಅಜೆಂಡಾವನ್ನ ತಲೆಯಲ್ಲಿ ತುಂಬಿಸ್ಕೊಂಡೆ ಇವೆಲ್ಲವನ್ನು ಮಾಡ್ತಾ ಇದ್ದಾನೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಿಂದ ಸಂಗೀತಗಾರರು ಹೊರಗೆ ಬರೋ ಬದಲು ಇವನನ್ನ ಅಲ್ಲಿಂದ ಹೊರಗೆ ಹಾಕ್ಬೇಕಿತ್ತು ಇಡೀ ಸಂಗೀತ ಕುಟುಂಬದಿಂದ ಇವನನ್ನ ಬಾಯ್ಕಾಟ್ ಮಾಡಬೇಕಾಗಿತ್ತು ಆದರೆ ಸ್ಟಾಲಿನ್ ಹಾಗೆ ಎಡಪಂಥಿಯ ದೊಡ್ಡ ಬಳಗ ಇವನ ಜೊತೆ ನಿಂತ್ಕೊಂಡಿದೆ ಹಿಂದೂಗಳು ಇವನ ವಿರುದ್ಧ ಜೊತೆಗೂಡಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಮೇಲಾಗಿ ಇವನನ್ನ ಪರವಹಿಸಿಕೊಂಡು ಮಾತಾಡುವಂತಹ ಹಿಂದೂಗಳು ಕೂಡ ಇಲ್ಲಿ ಹುಡ್ಕೊಂಡಿದ್ದಾರೆ ಹಾಗಾಗಿ ಇವನು ಇನ್ನೂ ಕೂಡ ಮೆರಿತನೇ ಇದ್ದಾನೆ ಈಗಲಾದ್ರೂ ಇವನನ್ನ ಒಕ್ಕೊರಲಿನಿಂದ ವಿರೋಧಿಸಿ ಓಡಿಸದೆ ಹೋದರೆ ಇವನು ಕರ್ನಾಟಕ ಸಂಗೀತವನ್ನ ಅವಮಾನಿಸುವಂತಹ ಕೆಲಸವನ್ನ ಖಂಡಿತವಾಗ್ಲೂ ನಿಲ್ಲಿಸೋದಿಲ್ಲ ನಿಮ್ಮ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ